ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇದು ದ್ವಿತೀಯ ದರ್ಜೆ ಸಹಾಯಕರ ನೇಮಕಾತಿ 2019 ಒಂದು ಪ್ರಶ್ನೆ ಪತ್ರಿಕೆ ಸಂಕೇತ, ಪ್ರಶ್ನೆ ಪತ್ರಿಕೆ ಸಂಕೇತ 370. ಈ ಒಂದು ಪ್ರಶ್ನೆ ಪತ್ರಿಕೆಯ ಟಾಪ್ 25 ಪ್ರಶ್ನೆಗಳಿಗೆ ನಾವು ಉತ್ತರ ಸಮೇತ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ನಾವು ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟಿರುವ ಜಾಗವನ್ನು ತುಂಬಲು 4 ಉತ್ತರ ನೀಡಿದೆ, ಅವುಗಳಲ್ಲಿ ಸೂಕ್ತವಾದನ್ನು ಗುರುತಿಸಿ ಅಂತ ಪ್ರಶ್ನೆ ಕೇಳಿದರೆ ಇದನ್ನು ನಾವು ನೋಡೋಣ. ಮೊದಲನೇಗೆ ಮೀನ್ ಎಂದರೆ ಹೊಳೆಯುವ, ಮೀಯು ಮೇಯು ಆಕಾಶ. ಇದಕ್ಕೆ ಸರಿಯಾದಂಥ ಉತ್ತರ ಹೊಳೆಯುವ, ಮೀನ್ ಪದದ ಅರ್ಥ ಹೊಳೆಯುವ. ಹಾಗಾದರೆ ಉಳಿದಿರುವಂಥ ಪ್ರಶ್ನೆಗಳಿಗೆ ನಾವು ನೋಡೋಣ. ಸೊರಗು, ಸೊರಗು ಎಂದರೆ ಏನು? ಅದಕ್ಕೆ ಅರ್ಥ ಸರಿಯಾದಂಥ ಅರ್ಥ ತೆಳ್ಳಗಾಗು, ತೆಳ್ಳಗಾಗು ಅಂತ ಹೇಳಿಬಿಟ್ಟು ಸೊರಗು ಎಂದರೆ ತೆಳ್ಳಗಾಗು. ಹಾಗಾದರೆ ತೃಷೆ ಎಂದರೆ ಏನು? ತೃಷೆ ಎಂದರೆ ಬಾಯಾರಿಕೆ, ತೃಷೆಯಾಗಿದೆ ಅಂತ ಹೇಳ್ತಿರ್ತಾರೆ ಯಾರಾದರೂ, ಅಂದರೆ ಬಾಯಾರಿಕೆ ಅಂತ ಹೇಳಿಬಿಟ್ಟು. ಇನ್ನು ಕಸವರ ಅಂದರೆ ಏನು? ಕಸವರಕ್ಕೆ ಸರಿಯಾದ ಅರ್ಥ ಬಂಗಾರ. ಕಸವರ ಅಂದರೆ ಬಂಗಾರ ಅಂತ ನಾವು ಹೇಳ್ಬೋದು. ಇನ್ನು ಕಲಹ, ಕಲಹ ಅಂದರೆ ಏನು? ಕಲಹ ಅಂದರೆ ಜಗಳ. ಆದರೆ ಉಳಿದಿರ್ತಕ್ಕಂಥ ಆಪ್ಷನ್ಗಳು ಒಂದು ಬೇರೆ ಅರ್ಥವನ್ನು ಕೊಡುತ್ತೆ. ಓಕೆ, ಕಲಹ ಅಂದರೆ ಏನು? ಜಗಳ. ಪದ್ಮ ಅಂದರೆ ಏನು? ಪದ್ಮ ಅಂದರೆ ತಾವರೆ, ಪದ್ಮ ಅಂದರೆ ತಾವರೆ. ಓಕೆ, ಇನ್ನು ಕೆಳಗೆ ಕೊಟ್ಟಿರುವ 4 ಪದಗಳಲ್ಲಿ ಸಮಾನವಾದ ಅಂಶವಿರುವ 3 ಪದಗಳಿವೆ, ಭಿನ್ನವಾಗಿ ಉಳಿದಿರುವ ಪದವನ್ನು ಗುರುತಿಸಿ. ಅಂದರೆ ಭಿನ್ನವಾಗಿ ಅರ್ಥ ಕೊಡ್ತಕ್ಕಂಥ, ಭಿನ್ನವಾಗಿರ್ತಕ್ಕಂಥ ಒಂದು ಪದವನ್ನು ಗುರುತಿಸಬೇಕು. ಅಂದರೆ 3 ಪದಗಳು ಒಂದೇ ಅರ್ಥ ಕೊಡುತ್ತೆ, ಒಂದೇ ಒಂದು ಪದ ಬೇರೆ ಅರ್ಥ ಕೊಡುತ್ತೆ. ಅವರೇ ಒಂದು ಉದಾಹರಣೆಗೆ ಸಮೇತ ಕೊಟ್ಟಿದ್ದಾರೆ. ಇಲ್ಲಿ ಚುನಾವಣೆ, ಆಸ್ಪತ್ರೆ, ಮುಖ್ಯಮಂತ್ರಿ ಭಾಷಣ ಅಂತ ಕೊಟ್ಟಿದ್ದಾರೆ. ಇಲ್ಲಿ 3 ಒಂದೇ ಅರ್ಥ ಕೊಡುತ್ತೆ. ಯಾವುದಾದ್ರು ಚುನಾವಣೆ, ಮುಖ್ಯಮಂತ್ರಿ ಮತ್ತು ಭಾಷಣ. ಇನ್ನು ಆಸ್ಪತ್ರೆ ಅನ್ನೋದಿದೆಯಲ್ಲ, ಅದು ಬೇರೆಯಾದಂಥ ಅರ್ಥವನ್ನು ಕೊಡುತ್ತೆ. ಓಕೆ, ಇನ್ನು 6ನೇ ಕ್ವಶನ್ ನೋಡೋಣ. ಅದಕ್ಕೆ ಸಂಬಂಧಪಟ್ಟಂತೆ ವದನ, ಮುಖ, ಮಕ ಆನನ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಮಕ. ಯಾಕೆ ಅಂದರೆ ಇದು ಮಕ ಅಂದರೆ ಯಜ್ಞ, ಯಾಗ ಅಂತ ಕರೀತಾರೆ. ಇನ್ನು ವದನ, ಮುಖ, ಆನನ ಅಂದರೆ ಒಂದೇ ಅರ್ಥ. ಈ 3 ಕೂಡ ಒಂದೇ ಅರ್ಥ ಕೊಡುತ್ತೆ, ಮಕ ಮಾತ್ರ ಬೇರೆ ಅರ್ಥ. ಮಕ ಅಂದರೆ ಯಜ್ಞ, ಯಾಗ ಅಂತ ಕರೀತಾರೆ. ಇನ್ನು 7ನೇ ಕ್ವಶನ್ ನಾವು ನೋಡೋಣ. ಮರ, ವೃಕ್ಷ, ತರು, ಬಳ್ಳಿ ಅಂತ ಇದೆ. ಇಲ್ಲಿ ಮರ, ವೃಕ್ಷ, ತರು ಈ 3 ಕೂಡ ಒಂದೇ ಅರ್ಥ ಕೊಡುತ್ತೆ. ಹಾಗಾದರೆ ಬಳ್ಳಿ ಏನು? ಬಳ್ಳಿ ಬೇರೆ ಅರ್ಥವನ್ನು ಕೊಡುತ್ತೆ. ಓಕೆ, ಇನ್ನು 8ನೇ ಕ್ವಶನ್ನು ಉದಕ, ಜಳಕ, ಅಭ್ಯಂಜನ, ಸ್ನಾನ. ಇಲ್ಲಿ ಡಿಫ್ರೆಂಟ್ ಆಗಿರ್ತಕ್ಕಂಥ ಪದ ಯಾವುದಪ್ಪ ಅಂದರೆ ಉದಕ. ಉದಕ ಅಂದರೆ ಏನು? ನೀರು. ಹಾಗಾದರೆ ಜಳಕ, ಸ್ನಾನ, ಅಭ್ಯಂಜನ ಇವೆಲ್ಲವೂ ಕೂಡ ನೀರನ್ನು ಬಳಸ್ಕೊಂಡು ಸ್ನಾನ ಮಾಡೋದು ಅಂತ ಅರ್ಥವನ್ನು ಕೊಡುತ್ತೆ. ಓಕೆ, ಇನ್ನು 9ನೇ ಕ್ವಶನ್ ನಾವು ನೋಡೋದೇ ಆದರೆ ಇಮ್ಮಡಿ, ಮುಮ್ಮಡಿ, ದಮ್ಮಡಿ, ನಾಲ್ಮಡಿ ಅಂತ ಇದೆ. ಇಲ್ಲಿ ಸಂಖ್ಯಾವಾಚಕಗಳು ಯಾವ್ಯಾವಪ್ಪ ಅಂದರೆ ಇಮ್ಮಡಿ, ಮುಮ್ಮಡಿ, ನಾಲ್ಮಡಿ ಅನ್ನೋದು ಸಂಖ್ಯಾವಾಚಕ, ದಮ್ಮಡಿ ಅನ್ನೋದು ಬೇರೆ ಅರ್ಥವನ್ನು ಕೊಡುತ್ತೆ. ಅದರಿಂದ ಇಲ್ಲಿ ಬೇರೆ ಅರ್ಥ ಕೊಡೋದು ಯಾವುದು? ದಮ್ಮಡಿ. ದಮ್ಮಡಿಯೇ ಕರೆಕ್ಟ್ ಆನ್ಸರ್ ಆಗುತ್ತೆ. ಇನ್ನು 10ನೇ ಕ್ವಶನ್ ನಾವು ನೋಡಿದಾಗ ಹುಲಿ, ದ್ವೀಪಿ, ಪುಂಡರೀಕ, ಸಿಂಹ. ಇಲ್ಲಿ ಸಪ್ರೇಟ್ ಆಗಿರ್ತಕ್ಕಂಥ ಪದ ಯಾವುದಪ್ಪ ಅಂದರೆ ಅದು ಸಿಂಹ. ಯಾಕೆ ಅಂದರೆ ಹುಲಿ, ಪುಂಡರೀಕ, ದ್ವೀಪಿ ಇವೆಲ್ಲವೂ ಕೂಡ ಸಮಾನಾರ್ಥಕ ಪದಗಳು. ಹುಲಿನೇ ಸಂಬಂಧಪಟ್ಟಿದ್ಯಾವುದು ಪುಂಡರೀಕ ಮತ್ತು ದ್ವೀಪಿ ಅನ್ನೋದು. ಸಿಂಹ ಅನ್ನೋದು ಬೇರೆ ಅರ್ಥವನ್ನು ಕೊಡುತ್ತೆ. ಇನ್ನು 11ನೇ ಕ್ವಶನ್ ನಾವು ನೋಡೋದೇ ಆದರೆ 11ನೇ ಕ್ವಶನಲ್ಲಿ ಏನಿದೆ ಇಳೆ, 11ನೇ ಕ್ವಶನ್ ಏನಿದೆ ಇಳೆ, ಧರೆ, ವಸುಂಧರೆ, ಸುಖದೊರೆ. ಇಲ್ಲಿ ಇಳೆ, ಧರೆ, ವಸುಂಧರೆ ಅನ್ನೋದು ಸಮಾನಾರ್ಥಕ ಪದಗಳು. ಅಂದರೆ ಇವು 3 ಕೂಡ ಒಂದೇ ಅರ್ಥ ಕೊಡುತ್ತೆ. ಸುಖದೊರೆ, ಸುಖದೊರೆ ಅಂದರೆ ಬೇರೆ ಅರ್ಥ. ಇಳೆ ಅಂದರೆ ಏನು? ಧರೆ. ಧರೆ ಅಂದರೆ ವಸುಂಧರೆ, ಭೂಮಿ. ಓಕೆ, ಇನ್ನು ಕೆಳಗೆ ಕೊಟ್ಟಿರುವ 4 ಪದಗಳಲ್ಲಿ ಒಂದು ಮಾತ್ರ ಅಚ್ಚ ಕನ್ನಡ ಪದ ಉಳಿದಿದೆ. 3 ಅನ್ಯ ಭಾಷಾ ಪದಗಳು ಕನ್ನಡ ಪದವನ್ನು ಗುರುತಿಸಿ. ಅಂದರೆ ಅಚ್ಚ ಕನ್ನಡ ಪದವನ್ನು ಇಲ್ಲಿ ಗುರುತಿಸಿ ಅಂತ ಕೇಳಿದರೆ, ಉದಾಹರಣೆಗೆ ಅವರೇ ಕೊಟ್ಟಿದ್ದಾರೆ ಮೂಡಣ, ಖಾನಾವಳಿ, ಪೊಲೀಸ್, ಸಾಬೂನು. ಇದರಲ್ಲಿ ಮೂಡಣ ಅನ್ನೋದೇನು ಅಚ್ಚ ಕನ್ನಡ ಪದ ಆಗಿದೆ. ಇನ್ನು 12ನೇ ಪ್ರಶ್ನೆ ನೋಡೋಣ. ಕಾಗದ, ಮೈದಾನ, ಕಾಗದ, ಮೈದಾನ ಮತ್ತು ಮೂರಾ ಬಟ್ಟೆ, ಮೊಸರು. ಇದರಲ್ಲಿ ನಮ್ಮ ಕನ್ನಡದ ಅಚ್ಚ ಕನ್ನಡ ಪದ ಯಾವುದಪ್ಪ ಅಂದರೆ ಮೊಸರು. ಇನ್ನು 13ನೇ ಪ್ರಶ್ನೆ ನಾವು ನೋಡೋಣ. 13ನೇ ಪ್ರಶ್ನೆಯಲ್ಲಿ ಸೂರ್ಯ, ಇನ, ಮಾರ್ತಾಂಡ, ನೇಸರು. ಇಲ್ಲಿ ಅಚ್ಚ ಕನ್ನಡ ಪದ ಯಾವುದಪ್ಪ ಅಂದರೆ ನೇಸರು. ನೇಸರ್ ಅನ್ನೋದು ಅಚ್ಚ ಕನ್ನಡ ಪದ ಆಗಿದೆ. ಇನ್ನು 14ನೇ ಪ್ರಶ್ನೆ, ನಾವು ದೇವಸ್ಥಾನ, ದೇವಾಲಯ, ಗುಡಿ, ಮಂದಿರ, ಇದರಲ್ಲಿ ಕನ್ನಡ ಪದ ಯಾವುದಪ್ಪ ಅಂದರೆ ಗುಡಿ. ಗುಡಿ ಅನ್ನೋದು ಅಚ್ಚ ಕನ್ನಡ ಪದ. ಇನ್ನು 15ನೇ ಪ್ರಶ್ನೆ ನಾವು ನೋಡೋಣ. ಜಮೀನು, ಗುಲಾಮ, ತಂಬಾಕು, ನೆರೆಹೊರೆ. ಇಲ್ಲಿ ನೆರೆಹೊರೆ ಅನ್ನೋದಿದೆಯಲ್ಲ, ನೆರೆಹೊರೆ ಅನ್ನೋದು ಅಚ್ಚ ಕನ್ನಡ ಪದ ಆಗಿದೆ. ನೆರೆಹೊರೆ ಅನ್ನೋದೇನು ಅಚ್ಚ ಕನ್ನಡ
ಪದ ಆಗಿದೆ. ಇನ್ನು ಈ ಕೆಳಗೆ ಕೆಲವು ಕನ್ನಡದ ನುಡಿಗಟ್ಟುಗಳನ್ನು ಅವುಗಳ ಮುಂದೆ ನಾಲ್ಕು ಪರ್ಯಾಯ ರೂಪಗಳನ್ನು ನೀಡಿದೆ. ನುಡಿಗಟ್ಟಿನ ಅರ್ಥವನ್ನು ವಿವರಿಸುವ ರೂಪವನ್ನು ಆಯ್ಕೆ ಮಾಡಿ ಗುರುತಿಸಿ ಅಂತ ಕೇಳಿದ್ದಾರೆ. ಅಂದರೆ ನುಡಿಗಟ್ಟಿಗೆ ಸರಿ ಸಮಾನವಾದಂಥ ಒಂದು ಅರ್ಥವನ್ನು ಕೊಡ್ತಕ್ಕಂಥ ಒಂದು ರೂಪವನ್ನು ನೀವು ಕಂಡುಹಿಡಿಬೇಕಾಗತ್ತೆ, ಗುರುತಿಸಬೇಕಾಗತ್ತೆ. ಇಲ್ಲಿ ಉದಾಹರಣೆಗೆ ಅವರೇ ಕೊಟ್ಟಿದ್ದಾರೆ, ಕರತಲಾಮಲಕ. ಕರತಲಾಮಲಕ ಅಂದರೆ ಏನು? ಚೆನ್ನಾಗಿ ತಿಳಿದುಕೊಂಡಿದ್ದು. ಅಂದರೆ ಅರ್ಜುನ ಬಿಲ್ವಿದ್ಯೆಯಲ್ಲಿ ಕರತಲಾಮಲಕನಾಗಿದ್ದಾನೆ, ಅಂದರೆ ಅವನು ಬಿಲ್ವಿದ್ಯೆನ ಚೆನ್ನಾಗಿ ತಿಳಿದುಕೊಂಡಿದ್ದಾನೆ ಅಂತ ಅರ್ಥ. ಓಕೆ, ಇನ್ನು ಅದೇ ಥರನೇ ನಾವು ಎಳೆ ನಿಂಬೆಕಾಯಿ, ಎಳೆ ನಿಂಬೆಕಾಯಿ ಯಾರನ್ನಾದ್ರೂ ನಾವು ಬೈಬೇಕಾದ್ರೆ ಅವನು ಇನ್ನೂ ಎಳೆ ನಿಂಬೆಕಾಯಿ ಕಣೋ ಅಂತೀವಿ. ಯಾಕೆ ಅಂದರೆ ಅದರರ್ಥ ಅನನುಭವಿ, ಅವನಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಅರ್ಥ. ಇನ್ನು ಉಗುರು ಕಡಿ, ಉಗುರು ಕಡಿ ಅಂದರೆ ಏನು? ಯಾರಾದರೂ ಉಗುರು ಕಡಿತಾ ನಿಂತಿರ್ತಾರೆ, ಅಂದರೆ ಮಾತಾಡ್ತಿರ್ತಾರೆ ಅಥವಾ ಸಮಾಧಾನವಾಗಿರ್ತಾರೆ, ಅಂದರೆ ಉಗುರು ಕಡಿ ಅಂದರೆ ಏನು? ಅದು ಚಿಂತಾಕ್ರಾಂತನಾಗು ಅಂತ ಅರ್ಥ. ಅಂದರೆ ಚಿಂತೆ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಓಕೆ, ಇನ್ನು ಕೈ ಕಚ್ಚು. ಅವನು ಈಗ ನಾವು ಮಾತಾಡಬೇಕಾದ್ರೆ ಅವನು ಆ ವ್ಯವಹಾರಕ್ಕೆ ಕೈ ಹಾಕ್ಬಿಟ್ಟು ಕೈ ಕಚ್ಕೊಂಡ ಕಣೋ ಅಂತೀವಿ. ಅಂದರೆ ಅದರರ್ಥ ನಷ್ಟವಾಗು, ನಷ್ಟ ಆಗೋದು ಕೈ ಕಚ್ಚುವಿನ ನುಡಿಗರ್ತಕ್ಕೆ, ನುಡಿಗಟ್ಟಿಗೆ ಒಂದು ಸರಿಯಾದಂಥ ಅರ್ಥ. ಓಕೆ, ಇನ್ನು ಚಾಪೆ ಕೆಳಗೆ ತೂರು. ಚಾಪೆ ತಳಗೆ ಕೆಳಗೆ ತೂರು ಅನ್ನೋದಕ್ಕೆ ನುಡಿಗಟ್ಟು ಯಾವುದಾಗುತ್ತೆ? ಬುದ್ಧಿವಂತಿಕೆ ತೋರು. ಇಲ್ಲಿ ಚಾಪೆ ಕೆಳಗೆ ಅಂತ ಮಾತ್ರ ಕೊಟ್ಟಿದ್ದರೆ ಅಲ್ಲಿ ನಾವು ಚತುರತೆ ಅಂತ ನಾವು ಹೇಳ್ಬೋದಿತ್ತು. ಆದರೆ ಚಾಪೆ ಕೆಳಗೆ ತೂರು ಅಂತ ಸೇರಿರೋದ್ರಿಂದ ನಾವು ಬುದ್ಧಿವಂತಿಕೆ ತೋರು ಅನ್ನೋದೇ ಆಗುತ್ತೆ. ಅದರಿಂದ ಸರಿಯಾದಂಥ ಉತ್ತರ ಬುದ್ಧಿವಂತಿಕೆ ತೋರು. ಓಕೆ, ಇನ್ನು ಕೆಳಗೆ ಕೊಟ್ಟಿರುವ ಪದಗಳಿಗೆ ಪ್ರಶ್ನೆ ಸಂಖ್ಯೆ 20-25 ವಿರುದ್ಧಾರ್ಥಕ ಪದಗಳನ್ನು ಗುರುತಿಸಿ. ವಿರುದ್ಧಾರ್ಥಕ ಪದಗಳಿಗೆ ಯಾವ್ಯಾವು ಅಂತ ನಾವು ಗುರುತಿಸಬೇಕು. ಈಗ ಅಂತರ್ವಾಣಿಗೆ ವಿರುದ್ಧಾರ್ಥಕ ಪದ ಬಹಿರ್ವಾಣಿ, ಅಂತರ್ವಾಣಿಗೆ ವಿರುದ್ಧಾರ್ಥಕ ಪದ ಬಹಿರ್ವಾಣಿ, ಹೌದಲ್ವಾ? ಹೌದು, ಅದು ಅವರೇ ಕೊಟ್ಟಿರ್ತಕ್ಕಂಥ ಉತ್ತರ. ಇನ್ನು ಹರಳು, ಹರಳುಗೆ ವಿರುದ್ಧಾರ್ಥಕ ಪದ ಮುದುಡು. ಈಗ ತಾವರೆ ಅರಳಿತು, ತಾವರೆ ಮುದುಡಿತು ಅಂತ ನಾವು ಕರಿತೀವಿ. ಅಂದರೆ ಹರಳು ಪದಕ್ಕೆ ವಿರುದ್ಧಾರ್ಥಕ ಪದ ಮುದುಡು. ಇನ್ನು ಮಿಲನ, ಮಿಲನ ಅಂದರೆ ಸೇರೋದು. ವಿಚ್ಛೇದನ, ವಿಚ್ಛೇದನ ಅಂದರೆ ಏನು? ಸಪ್ರೇಟ್ ಆಗೋದು, ಅಂದರೆ ವಿರುದ್ಧಾರ್ಥಕವಾಗಿ ಇರತಕ್ಕಂಥದ್ದು. ಇನ್ನು ಪಕ್ಷಪಾತ, ಪಕ್ಷಪಾತಕ್ಕೆ ವಿರುದ್ಧಾರ್ಥಕ ಪದ ಅಂದರೆ ನಿಷ್ಪಕ್ಷಪಾತ. ವಿರುದ್ಧಾರ್ಥಕ ಪದ ಯಾವುದು? ಪಕ್ಷಪಾತಕ್ಕೆ ನಿಷ್ಪಕ್ಷಪಾತ. ಇನ್ನು ಕನಿಷ್ಠ, ಕನಿಷ್ಠ ಅಂದರೆ ಏನು? ಕನಿಷ್ಠಕ್ಕೆ ವಿರುದ್ಧಾರ್ಥಕ ಪದ ಗರಿಷ್ಠ. ಕನಿಷ್ಠಕ್ಕೆ ವಿರುದ್ಧಾರ್ಥಕ ಪದ ಏನು? ಗರಿಷ್ಠ. ಇನ್ನು ನಲಿವು, ನಲಿವಿಗೆ ವಿರುದ್ಧಾರ್ಥಕ ಪದ ನೋವು. ನೋವು ನಲಿವಿಗೆ ವಿರುದ್ಧಾರ್ಥಕ ಪದ. ಇನ್ನು ಸೊರಗು, ಸೊರಗು ಅಂದರೆ ಏನು? ಸಣ್ಣಗಾಗು, ತೆಳ್ಳಗಾಗು, ಕುಂದು ಹೋಗೋದು ಅಂತ ಕರಿತೀವಿ. ಅದಕ್ಕೆ ವಿರುದ್ಧಾರ್ಥಕ ಪದ ಸೊಕ್ಕು. ಸೊಕ್ಕು ಅಂದರೆ ಬಲಾಢ್ಯನಾಗು, ಸೊಕ್ಕಿನಿಂದ ಇರೋದು ಅಂತ ನಾವು ಕರಿಬೋದು. ಅಂದರೆ ಬಲಶಾಲಿ, ಬಲಾಢ್ಯನಾಗಿರ್ತಕ್ಕಂಥದ್ದು, ಕೊಬ್ಬಿರ್ತಕ್ಕಂಥದ್ದು ಅಂತ ನಾವು ಸೊರಗಿಗೆ ವಿರುದ್ಧಾರ್ಥಕ ಪದವಾಗಿ ನಾವು ನೋಡ್ಬೋದು. ಓಕೆ, ಇಲ್ಲಿಗೆ 25 ಪ್ರಶ್ನೆಗಳನ್ನು ನೋಡಿದ್ದೀವಿ. ಈ ಒಂದು 25 ಪ್ರಶ್ನೆಗಳು ಎಸ್ ಬಿ ಎ ಎಕ್ಸಾಮಲ್ಲಿ ಕೇಳಿರ್ತಾರೆ. ಇದೇ ರೀತಿಯಾದಂಥ ಪ್ರಶ್ನೆಗಳು ಕೇಳ್ಬೋದು, ನೀವು ಕೂಡ ರೆಡಿಯಾಗ್ರಿ. ಹಾಗೆ ಇದರ ಒಂದು ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಯಾವ ರೀತಿಯಾಗಿ ಇದು ನಿಮಗೆ ಸಹಾಯ ಆಗುತ್ತೆ ಈ ಥರ ವೀಡಿಯೋಗಳು ಅಂತ ನಮಗೆ ಗೊತ್ತಾಗುತ್ತೆ. ಓಕೆ, ಥ್ಯಾಂಕ್ ಯು.